ಇನ್ನು ವಿಪರೀತ ಬೆನ್ನುನೋವಿನಿಂದ ಜೈಲಿನಲ್ಲಿ ನರಳಾಡುತ್ತಿದ್ದಂತ ದರ್ಶನ್ ಈಗ ಆಸ್ಪತ್ರೆಯಲ್ಲಿ ಚಿತ್ರಹಿಂಸೆ ಅನುಭವಿಸ್ತಾ ಇದ್ದಾರೆ. ದರ್ಶನ್ ಗೆ ಆಪರೇಷನ್ ಮಾಡಬೇಕಾ ಬೇಡವಾ ಅನ್ನೋದು 48 ಗಂಟೆಯಲ್ಲಿ ನಿರ್ಧಾರವಾಗಲಿದೆ. ದರ್ಶನ್ ಬೆನ್ನು ಕಾಲು ನೋವಿಗೆ ಮುಂದುವರೆದ ಚಿಕಿತ್ಸೆ ಡಿಬಾಸ್ ಗೆ ಸರ್ಜರಿನಾ ಇಲ್ಲ ಫಿಸಿಯೋಥೆರಪಿನಾ ನಾಳೆ ರಿಪೋರ್ಟ್ ಕೈ ಸೇರಿದ ಬಳಿಕ ವೈದ್ಯರ ನಿರ್ಧಾರ ಕಳೆದ 2 ದಿನಗಳಿಂದ ನಟ ದರ್ಶನ್ ಗೆ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಆಸ್ಪತ್ರೆಯ 4ನೇ ಮಹಡಿಯಲ್ಲಿರುವ ವಿಐಪಿ ಸೂಟ್ನಲ್ಲಿ ಡಾಕ್ಟರ್ ನವೀನ್ ಗೌಡ ನೇತೃತ್ವದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ದಾಸನ ಎಡಗಾಲು ಬೆನ್ನಿನ ಎಂಆರ್ಐ ಸ್ಕ್ಯಾನಿಂಗ್ ಸೇರಿದಂತೆ ವಿವಿಧ ಪರೀಕ್ಷೆಗಳನ್ನು ಮಾಡಲಾಗಿದೆ ನಾಳೆ ಸಂಜೆಯೊಳಗೆ ಎಲ್ಲಾ ಹೆಲ್ತ್ ರಿಪೋರ್ಟ್ ವೈದ್ಯರ ಕೈ ಸೇರಲಿದೆ ರಿಪೋರ್ಟ್ ಬಂದ ಮೇಲೆ ಡೆವಿಲ್ ಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆಯಾ ಇಲ್ಲ ಫಿಸಿಯೋಥೆರಪಿ ಮೂಲಕ ಟ್ರೀಟ್ಮೆಂಟ್ ಮುಂದುವರಿಸಬಹುದಾ ಅನ್ನೋದನ್ನ ತೀರ್ಮಾನ ಮಾಡಲಿದ್ದಾರೆ ಅಲ್ಲದೆ ಎಷ್ಟು ದಿನ ಆಸ್ಪತ್ರೆಯಲ್ಲಿರಬೇಕು ಡಿಸ್ಚಾರ್ಜ್ ಯಾವಾಗ ಎಷ್ಟು ದಿನ ವಿಶ್ರಾಂತಿ ಬೇಕಾಗಬಹುದು ಅನ್ನೋದನ್ನು ನಿರ್ಧರಿಸಲಿದ್ದಾರೆ ವೈದ್ಯರು ನೀಡುವ ಇದೇ ವರದಿಯನ್ನ ವಕೀಲರು ಮಂಗಳವಾರ ಅಥವಾ ಬುಧವಾರ ಕೋರ್ಟ್ಗೆ ಸಲ್ಲಿಸಬೇಕಿದೆ ಇನ್ನು ದರ್ಶನ್ ಗೆ ಬೆನ್ನು ನೋವು ವಿಪರೀತವಾಗಿದೆಯಂತೆ ಎಡಗಾಲಿನ ಸ್ಪರ್ಶ ಜ್ಞಾನ ಕಡಿಮೆಯಾಗ್ತಿದೆ ಹೆಜ್ಜೆ ಇಡೋಕೂ ಆಗದೆ ಮತ್ತೊಬ್ಬರ ಸಹಾಯ ಪಡೆದು ಓಡಾಡುತ್ತಿದ್ದಾರಂತೆ ದರ್ಶನ್ ಭೇಟಿ ಮಾಡಲು ಫ್ಯಾಮಿಲಿಗೆ ಮಾತ್ರ ಅವಕಾಶ ಬೇಲ್ ಸಿಕ್ಕಿದೆ ಅಂತ ಸುಖ ಸುಮ್ಮನೆ ಯಾರ್ಯಾರೋ ದರ್ಶನ್ ಭೇಟಿ ಮಾಡುವಂತಿಲ್ಲ ದಚ್ಚು ಭೇಟಿಗೆ ಪತ್ನಿ ವಿಜಯಲಕ್ಷ್ಮಿ ಪುತ್ರ ವಿನೇಶ್ ತಾಯಿ ಮೀನಾ ಸಹೋದರ ದಿನಕರ್ ದರ್ಶನ್ ಸಹೋದರಿ ನಟ ಧನ್ವೀರ್ ಹಾಗೂ ವಕೀಲರಿಗೆ ಮಾತ್ರ ಅವಕಾಶ ನೀಡಲಾಗಿದೆ ಇವರನ್ನ ಬಿಟ್ಟು ಉಳಿದವರು ಡಿ ಬಾಸ್ ಚಿಕಿತ್ಸೆ ಪಡೆಯುತ್ತಿರೋ ಸ್ಪೆಷಲ್ ಸೂಟ್ಗೆ ಹೋಗಲು ಅವಕಾಶವಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ 9